ಸರ್ಕಾರಿ ಜಮೀನು ಒತ್ತುವರಿ ಆಗಿದ್ರೂ ಕೂಡ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೆ ಕಳ್ಳಾಟ ನಡೆಯತಾ ಇದ್ರೂ ಕೂಡ ಯಾವುದೇ ರೀತಿಯ ಪ್ರಕರಣಕ್ಕೆ ಅಥವಾ ತನಿಖೆಗೆ ಮುಂದಾಗಿಲ್ಲ ಸರ್ಕಾರಿ ಜಮೀನು ಒತ್ತುವರಿ ಕಣ್ಮುಂದೆ ಇದ್ರೂ ಕೂಡ ತೆರವಿಗೆ ಅಧಿಕಾರಿಗಳು ಕಳ್ಳಾಟವನ್ನ ನಡೆಸುತ್ತಿದ್ದಾರೆ ಖಾಸಗಿ ವ್ಯಕ್ತಿಗಳಿಂದ ಸರ್ಕಾರಿ ಸ್ಮಶಾನ ಜಮೀನು ಒತ್ತುವರಿ ಆಗಿದೆ ಇದು ದೊಡ್ಡಬಳ್ಳಾಪುರ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಒತ್ತುವರಿ ಆಗಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಆಗಿರುವಂತ ಘಟನೆ ಒಟ್ಟು 36 ಗುಂಟೆ ಸ್ಮಶಾನದಲ್ಲಿ ಸುಮಾರು 16 ಗುಂಟೆ ಒತ್ತುವರಿ ಆಗಿದೆಯಂತೆ ಸ್ಮಶಾನ ಒತ್ತುವರಿ ಮಾಡಿ ಖಾಸಗಿ ವ್ಯಕ್ತಿಗಳಿಂದ ವೇರ್ ಹೌಸ್ ನಿರ್ಮಾಣ ಮಾಡಲಾಗಿದೆ ತೆರವು ಮಾಡುವಂತೆ ಆದೇಶ ಮಾಡಿ ಕಂದಾಯ ಅಧಿಕಾರಿಗಳು ಕಳ್ಳಾಟವನ್ನ ಮಾಡುತ್ತಾ ಇದ್ದಾರೆ ಸಾಕಷ್ಟು ಬಾರಿ ಡಿಸಿ ತಹಶೀಲ್ದಾರ್ಗೆ ಮನವಿಯನ್ನ ಕೂಡ ಮಾಡಿದ್ದಾರೆ ಅಲ್ಲಿರುವಂತ ಗ್ರಾಮಸ್ಥರು ಒತ್ತುವರಿ ತೆರವು ಮಾಡಿರೋದು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದೆ ಸರ್ಕಾರಿ ಜಮೀನು ಒತ್ತುವರಿ ಇವರು ಬರಿ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡುತ್ತಾರೆ ನೀವು ಕಲಿಬೇಕು ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮುಂದೆ ಇದ್ರೂ ಕೂಡ ತೆರವಿಗೆ ಅಧಿಕಾರಿಗಳು ಮಾತ್ರ ಮುಂದಾಗ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿರುವಂತ ಡೌಟ್ ಇದೆ ಏನೋ ಒಟ್ಟು 36 ಗುಂಟೆ ಸ್ಮಶಾನದಲ್ಲಿ ಸುಮಾರು 16 ಗುಂಟೆ ಒತ್ತುವರಿ ಆಗಿದೆ ಸ್ಮಶಾನ ಒತ್ತುವರಿ ಮಾಡಿ ಖಾಸಗಿ ವ್ಯಕ್ತಿಗಳಿಂದ ಅಲ್ಲಿ ವೇರ್ ಹೌಸ್ ಕೂಡ ನಿರ್ಮಾಣ ಆಗಿದೆ ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ನಡೆದಿರುವಂತ ಘಟನೆ ಇದು ಗ್ರಾಮಸ್ಥರು ಸಾಕಷ್ಟು ಬಾರಿ ಡಿಸಿ ತಹಶೀಲ್ದಾರ್ಗೆ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ ಆದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಆ ಕಾಲದಿಂದನೂ ಉಳಿಸ್ಕೊಂಡು ಬಂದಿರುವಂತದ್ದು ಅದನ್ನ ಇಲ್ಲಿ ಗ್ರಾಮದಲ್ಲಿ ಇರುವಂತ ಮೆಂಬರ್ಗಳು ಅವರ ಸ್ವಾರ್ಥಕ್ಕೋಸ್ಕರ ಸ್ಮಶಾನನ ಒತ್ತುವರಿ ಮಾಡ್ಕೊಂಡು ರಾಜಕೀಯದ ಒತ್ತಡ ತಗೊಂಡು ಗ್ರಾಮಸ್ಥರಿಗೆ ಅವರಿಗೆ ಆಗುವಂತವರಿಗೆ ಅನುಕೂಲ ಅವರಿಗೆ ಆಗದೇ ಇರುವಂತವರಿಗೆ ಅನಾನುಕೂಲಗಳು ಮಾಡ್ಕೊಂಡು ಊರೊಳಗಡೆ ರಾಜಕೀಯ ಮಾಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಇಷ್ಟೇ ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ ನಮ್ಮ ಸ್ಮಶಾನನ ನಮಗೆ ಉಳಿಸ್ಕೊಟ್ರೆ ಸಾಕು ರಾಮಕೃಷ್ಣಪ್ಪ ಅನ್ನೋರು ಹೌದು ಖಾಸಗಿ ವ್ಯಕ್ತಿ ಅವರು ತುಮಕೂರಿನವರು ಇಲ್ಲಿ ಬಂದು ಇಲ್ಲಿರುವಂತ ಕೃಷಿ ಭೂಮಿ ಅದರಲ್ಲೂ ಅದು ತರಿ ಭೂಮಿಗಳು ಒಳ್ಳೆ ಬೆಳೆ ಬೆಳೆಯಂತ ಭೂಮಿಗಳು ಅರ್ಧಂಬರ್ಧ ಬೆಲೆಗೆ 62 ಲಕ್ಷ ಗವರ್ನಮೆಂಟ್ ವ್ಯಾಲ್ಯೂ ಇರುವಂತ ಜಮೀನನ 15 20 ಲಕ್ಷಕ್ಕೆ ಅದನ್ನ ಖರೀದಿ ಮಾಡಿ ರೈತರಿಗೆ ಮೋಸ ಮಾಡೋದು ಅಲ್ಲದೆ ಗ್ರಾಮಸ್ಥರಿಗೂ ಕೂಡ ಮೋಸ ಮಾಡ್ತಾ ಇದ್ದಾರೆ ಈಗ 34 ಗುಂಟೆ ಮಶಾಣ ಸಾರ್ವಜನಿಕರ ಮಶಾಣ ಇದರಲ್ಲಿ 18 ಗುಂಟೆ ಒತ್ತುವರಿ ಮಾಡಿದ್ದಾರೆ ಅದರಲ್ಲಿ ರಾಮಕೃಷ್ಣಪ್ಪ ಅನ್ನೋರು ಈ ಜಾಗ ಒತ್ತುವರಿ ಮಾಡ್ಕೊಂಡಿರೋದು ಇವರಿಗೆ ಬೆಂಬಲವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಇವರ ಜೊತೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ನಾನು ಈಗಾಗಲೇ ಡಿಸಿ ಅವರಿಗೆ 4 ಬಾರಿ ಅರ್ಜಿ ಕೊಟ್ಟಿದ್ದೀನಿ ಮತ್ತೆ ತಹಸೀಲ್ದಾರರಿಗೆ 4 ಬಾರಿ ಅರ್ಜಿ ಕೊಟ್ಟಿದ್ದೀವಿ ಮತ್ತೆ ಎಸಿ ಅವರಿಗೆ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯಿತಿ ಮತ್ತೆ ಇಒಗೆ ಸಿಎಸ್ಗೆ ಇನ್ನ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ ರಾಮಾಂಜಿ ಈಗಾಗಲೇ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ ಇಲ್ಲಿ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ ಎಸ್ ಖಂಡಿತ ಏನಂತಂದ್ರೆ ರಿಜಾಶ್ರೀ ಏನಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕಂಟನಗುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಒಡ್ಡರಲ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ 19ರಲ್ಲಿ ಒಟ್ಟು 36 ಗುಂಟೆ ಒಂದು ಸ್ಮಶಾನ ಇರುತ್ತೆ ಅದರಲ್ಲಿ ಒಂದು ಸುಮಾರು 16 ಗುಂಟೆ ಅಂದ್ರೆ ಪಕ್ಕದಲ್ಲಿರುವಂತಹ ಖಾಸಗಿ ವ್ಯಕ್ತಿಗಳು ಈ ಸ್ಮಶಾನವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ವೇರ್ ಹೌಸ್ ಅಂದ್ರೆ ಬೃಹತ್ ಆಗತಕ್ಕಂಥ ವೇರ್ ಹೌಸ್ ನ ಇಲ್ಲಿ ನಿರ್ಮಾಣ ಮಾಡ್ತಾ ಇರುವಂತದ್ದು ಈ ಒಂದು ವೇರ್ ಹೌಸ್ ನಿರ್ಮಾಣ ಮಾಡಿದ್ರೆ ಒಂದು 16 ಗುಂಟೆ ಸ್ಮಶಾನವನ್ನು ಏನು ಒತ್ತುವರಿ ಮಾಡ್ಕೊಂಡಿರ್ತಾರೆ ಈ ಬಗ್ಗೆ ಅಲ್ಲಿರುವಂತಹ ಒಡ್ರಳ್ಳಿ ಗ್ರಾಮಸ್ಥರು ಸಾಕಷ್ಟು ಬಾರಿ ಡಿಸಿ ಆಗಿರ್ಬೋದು ತಹಸೀಲ್ದಾರ್ ಬಗ್ಗೆ ಮನವಿ ಮಾಡಿರ್ತಾರೆ ಈ ಒತ್ತುವರಿ ತೆರವು ಮಾಡಿಕೊಡಿ ಅಂತೇಳಿ ಅಂದ್ರೆ ಡಿಸಿ ಮತ್ತೆ ತಹಸೀಲ್ದಾರ್ ಏನು ಒಂದು ಆರ್ಡರ್ ಮಾಡ್ತಾರೆ ಆದೇಶ ಮಾಡ್ತಾರೆ ಇಲ್ಲಿರುವಂತಹ ಒತ್ತುವರಿನ ತೆರವು ಮಾಡಿಕೊಟ್ಟು ಗ್ರಾಮಸ್ಥರಿಗೆ ಒಂದು ಅನುಕೂಲ ಮಾಡ್ಕೊಡಿ ಮತ್ತೆ ಅದಕ್ಕೆ ಒಂದು ಸ್ಮಶಾನಕ್ಕೆ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡ್ತಾರೆ ಆದೇಶ ಕೆಳಗಿನ ಅಧಿಕಾರಿಗಳಿಗೆ ಒಂದು ಆದೇಶ ಮಾಡ್ತಾರೆ ಮೇಲಿನ ಅಧಿಕಾರಿಗಳು ಅದೇ ಕೆಳಗಿನ ಅಧಿಕಾರಿಗಳು ಸುಮ್ಮನೆ ಅವರು ಆದೇಶಕ್ಕೆ ಸುಮ್ಮನೆ ಆದೇಶ ಪ್ರತಿ ಬರೀತಾರೆ ಮತ್ತೆ ಅದ ಯಾವುದೇ ರೀತಿಯಂತ ಕಾರ್ಯ ಅಂದ್ರೆ ಕಾಂಪೌಂಡ್ ನಿರ್ಮಾಣ ಮಾಡುವಂತಾಗ್ಲಿ ಅಥವಾ ಒತ್ತುವರಿ ತೆರವು ಮಾಡೋದಂತ ಇಲ್ಲಿವರೆಗೂ ಯಾವುದೇ ರೀತಿಯಂತ ಕ್ರಮ ವಹಿಸಿಲ್ಲ ಇದರಿಂದ ಏನು ಗ್ರಾಮಸ್ಥರು ಸಹ ಸಾಕಷ್ಟು ಬಾರಿ ಮೊನ್ನೆ ಇತ್ತೀಚೆಗಷ್ಟೇ ಅದೇ ಗ್ರಾಮದಲ್ಲಿ ಒಂದು ಡಿಸಿ ನಡೆ ಹಳ್ಳಿ ಕಡೆ ಅಂತ ಕಾರ್ಯಕ್ರಮನೂ ಸಹ ಆಗುತ್ತೆ ಅಲ್ಲಿನೂ ಸಹ ಒಂದು ಗ್ರಾಮಸ್ಥರು ಡಿಸಿಗೆ ಒಂದು ವಿಷಯವನ್ನ ತಿಳಿಸ್ತಾರೆ ಆದ್ರೂ ಸಹ ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಾ ಇಲ್ಲ ಏನಂತಂದ್ರೆ ಇಲ್ಲಿ ಇಷ್ಟೆಲ್ಲ ಆದ್ರೂ ಸಹ ಒತ್ತುವರಿ ತೆರವು ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅಧಿಕಾರಿಗಳು ಸಹ ಇದರಲ್ಲಿ ಖಂಡಿತವಾಗ್ಲೂ ಶಾಮೀಲ್ ಆಗಿರಬಹುದು ಅಂತಾನೆ ಕಂಡು ಬರ್ತಾ ಇದೆ ಹಾಗೆ ಅಧಿಕಾರಿಗಳು ಏನಾದ್ರು ಶಾಮೀಲ್ ಆಗಿಲ್ಲ ಅಂದ್ರೆ ಇತ್ತು ಎಷ್ಟೊತ್ತೆ ಈ ಮತ್ತೆ ಎಸಿ ಮತ್ತೆ ಡಿಸಿ ಮತ್ತು ತಹಸೀಲ್ದಾರ್ ಎಲ್ಲರೂ ಸಹ ಆದೇಶ ಮಾಡಿದನು ಒತ್ತುವರಿ ತೆರವು ಮಾಡ್ತಾ ಇದ್ರು ಅದ್ ತೆರವು ಮಾಡ್ತಾ ಇಲ್ಲ ಅಂದ್ರೆ ಇದಕ್ಕೆ ಅಧಿಕಾರಿಗಳು ಶಾಮೀಲ್ ಆಗ್ತಾರೆ ಅಂತಾನೆ ನಾವ್ ಊಹಿಸಬಹುದು ರಿನಶ್ರೀ ಥ್ಯಾಂಕ್ ಯು ರಮಾಂಜಿ ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕು ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ